ಅಪ್ಡೇಟ್ಗಳಿಗಾಗಿ ನಮ್ಮ ಮೈ ಆಚಾರ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರುಪ್ರಕಾಶ್ ಗುರುಜಿ ಮಾಡುವ ನಮಸ್ಕಾರಗಳು. ಇವತ್ತು ನಾನೊಂದು ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ತಿಳಿಸೋಣ ಅಂತ ಅಂದ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಇದಕ್ಕೂ ಮೊದಲು ಹೇಳಿದ್ದೆ, ಹಲವಾರು ವಿಡಿಯೋಗಳಲ್ಲಿ ಉಪಯುಕ್ತವಾಗಿರ್ತಕ್ಕಂಥ ಕೆಲವೊಂದು ಪರಿಹಾರಗಳನ್ನು ಸಹ ನಮ್ಮ MA ಕನ್ನಡ ಅನ್ನುವಂತಹ ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸ್ತೇನೆ ಅಂತ. ಹಾಗೆ ಇವತ್ತು ತಮಗೊಂದು ಅದ್ಭುತವಾಗಿರ್ತಕ್ಕಂಥ ಕೈಗೆಟುಕುವಂತಹ ಒಂದು ಪರಿಹಾರವನ್ನು ಹೇಳಬೇಕು ಅಂತ. ಈ ಪರಿಹಾರ ಏನಕ್ಕೆ ಸಂಬಂಧಪಟ್ಟಿದ್ದು ಅಂದರೆ, ಹಲವಾರು ಜನ ಅಂದರೆ ನಾನು ಕಂಡಂತೆ ಈ ಜ್ಯೋತಿಷ್ಯದಲ್ಲಿ ನಾನು ನೋಡಿದಂತೆ ಹಲವಾರು ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೋಡಿದ್ರೆ ದೊಡ್ಡ ಸಮಸ್ಯೆ ಥರ ಕಾಣಿಸ್ತಾ ಇರುತ್ತೆ, ಎಲ್ಲರಿಗೂ ತುಂಬ ಇಷ್ಟ ಆಗುವಂಥದ್ದು, ತುಂಬ ಎಲ್ಲರೂ ಬೇಕು ಅನ್ನುವಂಥದ್ದು. ಏನು ಅಂದರೆ ಮಕ್ಕಳು, ಮಕ್ಕಳು ಇಲ್ಲದೆ ಇರ್ತ ಮಕ್ಕಳಿರುವ ಮನೆ ಚಂದ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಒಂದು ಮನೇಲಿ ಮಗು ಅನ್ನೋದೊಂದು ಇದ್ದರೆ ಆ ಮಗು ಮಾತಾಡ್ತಾ ಇದ್ದರೆ ಅದನ್ನು ಕೇಳಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಹಿರಿಯರೊಂದು ಮಾತು ಕೂಡ ಹೇಳ್ತಾರೆ, ಏನಂದರೆ ಅಮೃತಂ ಬಾಲಭಾಷಿತಂ ಅಂತ. ಅಂದರೆ ಮಕ್ಕಳು ಮಾತಾಡುವಂಥ ಮಾತು ಅಮೃತಕ್ಕೆ ಸಮಾನವಾಗಿರುತ್ತೆ ಅಂತ. ಹಾಗಾಗಿ ಮನೆಯಲ್ಲಿ ಒಂದು ಮಗು ಇರಬೇಕು, ಮನೆಯಲ್ಲಿ ಹಿರಿಯರಿರಬೇಕು ಅಂತ ಹೇಳುವಂಥದ್ದು, ದೊಡ್ಡವರು ಹೇಳುವಂಥ ಕೆಲವು ಮಾತುಗಳನ್ನು ನಾವು ಕೇಳಿದ್ವಿ. ಅಂದರೆ ಮನೆಯಲ್ಲಿ ಯಾರಾದರೂ ಬುದ್ಧಿ ಹೇಳುವಂತಹ ಹಿರಿಯರಿರಬೇಕು, ಮನೆಯಲ್ಲಿ ಮುದ್ದಾಡೋಕ್ಕೆ ಒಂದು ಮಗು ಇರಬೇಕು ಅಂತ. ಹಾಗಾಗಿ ಮನೆಲ್ಲರಿಗೂ ಕೂಡ ಯಾರಿಗೂ ಮಕ್ಕಳಿಷ್ಟ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಮಕ್ಕಳಂದ್ರೆ ತುಂಬ ಇಷ್ಟಪಡುವಂಥದ್ದು. ಹಾಗಾಗಿ ಕೆಲವು ದಂಪತಿಗಳಿಗೆ ಮಕ್ಕಳಿಲ್ಲದೆ ಇರ್ತಕ್ಕಂಥದ್ದು ಅಥವಾ ಎಲ್ಲ ರೀತಿಯಿಂದಲೂ ಕೂಡ ಅವರು ಪರೀಕ್ಷೆಗಳನ್ನು ಮಾಡಿಸ್ಕೊಂಡಿರ್ತಾರೆ, ಜಾತಕಗಳನ್ನು ಹಲವಾರು ಕಡೆ ಜಾತಕಗಳನ್ನು ತೋರಿಸಿರ್ತಾರೆ, ಡಾಕ್ಟರ್ಗಳ ಹತ್ರ ತೋರಿಸಿರ್ತಾರೆ, ಆದರೂ ಅವರಿಗೆ ಮಕ್ಕಳಾಗ್ತಾ ಇರಲ್ಲ. ಕೆಲವರಿಗೆ 5 ವರ್ಷ, ಕೆಲವರಿಗೆ 6 ವರ್ಷ ಆಗಿರುತ್ತೆ, 10 ವರ್ಷ ಆಗಿರುತ್ತೆ, ಆದರೂ ಕೆಲವ್ರಿಗೆ ಮಕ್ಕಳಿರಲ್ಲ. ಅಂಥವ್ರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ, ಒಂದು ಶಾಸ್ತ್ರೀಯವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಇವತ್ತು ನಾನು ನಿಮ್ಗೆ ಹೇಳೋಣ ಅಂತ. ಅತ್ಯಂತ ಸುಲಭವಾಗಿರ್ತಕ್ಕಂಥ ಪರಿಹಾರ ಇದು. ಏನು ಪರಿಹಾರ ಅಂದರೆ, ಮಕ್ಕಳಾಗಬೇಕು ಅಂತ ಯಾರು ಅಂದ್ಕೊತೀರೋ ಅವರಿಗೆ ಒಂದು ನಾನಿವತ್ತೊಂದು ಮಾಲೆಯನ್ನು ಸೂಚಿಸ್ತೇನೆ. ಆ ಮಾಲೆಯಿಂದ ಕೆಲವೊಂದು ಮಂತ್ರಗಳು ಸಿಗುತ್ತೆ ನಿಮಗೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅಥವಾ ನಾವೇ ಈ ನಮ್ಮ ಯೂಟ್ಯೂಬ್ನಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ಮಂತ್ರವನ್ನು ಕೊಟ್ಟಿರ್ತೀವಿ, ನೀವು ಅದನ್ನು ತೊಗೋಬೋದು. ಏನು ಆ ಮಂತ್ರ ಅಂದರೆ, ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ಅಂದರೆ ಇದಕ್ಕೆ ಹಲವಾರು ಮಂತ್ರಗಳಿದ್ದಾವೆ. ಅಂದರೆ ತ್ರಷ್ಟ ಗರ್ಭಾಕರ್ತ ಮಂತ್ರ ಅಂತ ಬರುತ್ತೆ, ಅಥವಾ ಸಂತಾನ ಗೋಪಾಲಕೃಷ್ಣ ಮಂತ್ರ ಅಂತ ಬರುತ್ತೆ. ಈ ಮಂತ್ರಗಳಲ್ಲಿ ಯಾವುದಾದ್ರು ಕೆಲವೊಂದು ಮಂತ್ರಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೀವು ಅದನ್ನು ನೋಡಿಕೊಂಡು ತೊಗೋಬೋದು. ಆ ಮಂತ್ರಗಳನ್ನು ನಾನೀಗ ಹೇಳುವಂತಹ ಮಾಲೆಯಿಂದ ತಾವೇನಾದರೂ ಜಪ ಮಾಡಿದ್ದೆ ಆದರೆ ಖಂಡಿತವಾಗಲೂ ತಮಗೆ ಮಕ್ಕಳ ಸಮಸ್ಯೆ ಏನಿದೆ ಅದು ದೂರವಾಗಿ ಶೀಘ್ರದಲ್ಲೇ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ. ಅದರಲ್ಲೂ ಕೂಡ ಇನ್ನೊಂದು ವಿಶೇಷತೆ ಕೂಡ ಇಲ್ಲಿದೆ. ಏನು ಅಂದರೆ, ಈ ಮಾಲೆಯಿಂದ ಯಾರಾದರೂ ಜಪವನ್ನು ಮಾಡಿದ್ರೆ ವಿಶೇಷವಾಗಿ ಗಂಡು ಸಂತಾನ ಆಗುತ್ತೆ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳಿದೆ. ಆದರೆ ಅದು ಗಂಡು ಸಂತಾನ ಬೇಕು ಅಷ್ಟೇ. ಇವತ್ತು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಮಾನವಾಗಿ ನಾವು ನೋಡ್ತಕ್ಕಂಥದ್ದು. ಹಾಗಾಗಿ ಅವರನ್ನು ಸಮಾನವಾಗಿ ನೋಡಬೇಕು, ಸಮಾನವಾಗಿ ಅವ್ರಿಗೆ ಎಲ್ರಿಗೂ ಸಮಾನವಾಗಿ ನಾವು ಸತ್ಕರಿಸಬೇಕಾಗತ್ತೆ. ಹಾಗಾಗಿ ಸಮಾನವಾಗಿ ನೋಡೋದ್ರಿಂದ ಹೆಣ್ಣು ಗಂಡು ಅನ್ನುವಂಥ ಭೇದ ನಮ್ಗೆ ಬೇಡ ಈಗ. ಆದರೆ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು, ಆ ಮಾಲೆ, ಈ ಮಾಲೆಯಿಂದ ಯಾರು ಜಪ ಮಾಡ್ತಾರೋ ಅವರಿಗೆ ಒಂದು ಪುತ್ರ ಸಂತಾನವಾಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ನಿಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇರ್ಬೋದು, ಏನಪ್ಪ ಗುರುಜಿ ಹೇಳ್ತಾ ಇದ್ದಾರೆ ಅದು ಯಾವ್ದು ಮಾಲೆ ಅಂತ ಹೇಳ್ತಾ ಇಲ್ಲ ಅಂತ. ಅದರ ಹೆಸರೇ ಮಾಲೆನೇ ಸೂಚಿಸುತ್ತೆ. ಆ ಮಾಲೆ ಹೇಳೋದೇ, ಆ ಮಾಲೆ ಸೂಚಿಸುವಂಥ ಹೆಸರು ಯಾವುದು ಅಂದರೆ ಪುತ್ರ ಜೀವ ಮಾಲೆ. ಆ ಮಾಲೆ ಹೆಸರೇ ಪುತ್ರ ಜೀವ ಮಾಲೆ. ಅರಿಶಿನ ಬಣ್ಣದಲ್ಲಿರುತ್ತೆ ಮಾಲೆ. ಈ ಮಾಲೆಯನ್ನು ಶಾಸ್ತ್ರೀಯವಾಗಿ ಯಾರು ಗುರುಮುಖೇನ ತಗೊಂಡು ಅಥವಾ ಗುರುಗಳ ಮುಖಾಂತರ ಅದನ್ನು ತರಿಸ್ಕೊಂಡು ಯಾರು ಈ ಮಾಲೆಯನ್ನು ಜಪ ಮಾಡ್ತಿರೋ, ಪ್ರತಿನಿತ್ಯ ಒಂದು ಸಂತಾನ ಗೋಪಾಲಕೃಷ್ಣ ಮಂತ್ರ ಇರ್ಬೋದು ಅಥವಾ ತ್ವಷ್ಟ ಗರ್ಭಕರ್ತ ಮಂತ್ರ ಇರ್ಬೋದು, ಈ ಮಂತ್ರಗಳಿಂದ ಯಾರು ಪ್ರತಿನಿತ್ಯ ಜಪಗಳನ್ನು ಮಾಡ್ತಿರೋ ಅವರಿಗೆ ಖಂಡಿತವಾಗಲೂ ಹೆಣ್ಣು ಮಕ್ಕಳಲ್ಲಿ ಏನಾದರೂ ಗರ್ಭಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳ ದೂರವಾಗಿ ಮಕ್ಕಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಅದೇ ರೀತಿಯಾಗಿ ಪುರುಷರು ಮಾಡೋದ್ರಿಂದ ಪುರುಷರಲ್ಲೂ ಕೂಡ ಸಂತಾನಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರು ದೋಷಗಳು, ಈಗ ಫರ್ಮ್ ಕೌಂಟ್ಸ್ ಅಂತ ಕರೀತಾರೆ, ಅಥವಾ ಯಾವುದೇ ಕೆಲವೊಂದು ಸಂತಾನಕ್ಕೆ ಸಂಬಂಧಪಟ್ಟ ಲೈಂಗಿಕ ಸಮಸ್ಯೆಗಳಿರ್ಬೋದು, ಅದೆಲ್ಲ ಆ ಸಮಸ್ಯೆಗಳು ದೂರವಾಗಿ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಯಾರಿಗೆ ಸಂತಾನವಿಲ್ಲವೋ, ಯಾರು ಸಂತಾನವಿಲ್ಲದೆ ಬಾಧೆ ಬೀಳ್ತಾ ಇದ್ದೀರೋ,
ಯಾರಿಗೆ ಸಂತಾನ ಬೇಕೋ, ಯಾರಿಗೆ ಉತ್ತಮವಾಗಿರ್ತಕ್ಕಂಥ ಸಂತಾನ ಪ್ರಾಪ್ತಿ ಆಗಬೇಕಾಗಿದೆಯೋ, ಅಥವಾ ಕೆಲವರು ಗಂಡು ಮಕ್ಕಳು ಬೇಕು ಅನ್ನೋರು ಕೂಡ ಈ ಮಾಲೆಯಿಂದ ಜಪವನ್ನು ಮಾಡ್ಬೋದು. ಅದು ದೈವ ನಿರ್ಣಯ. ಹಾಗಾಗಿ ತಾವು ಒಂದು ಪ್ರಯತ್ನವನ್ನು ಇದರಿಂದ ಮಾಡ್ಬೋದು. ಹಾಗಾಗಿ ಮಾಡಿ ಈ ಮಾಲೆಯನ್ನು ತರಿಸ್ಕೊಂಡು ತಾವು ಸಿಗುತ್ತೆ, ಮಾಲೆ ಸಿಗುತ್ತೆ, ಹಲವಾರು ಕಡೆ ಮಾಲೆ ಸಿಗುವಂಥ ಕೆಲವು ಕಡೆ ಎಲ್ಲ ಸಿಗುತ್ತೆ. ಹಂಗಾಗಿ ಈ ಮಾಲೆಯನ್ನು ತರಿಸ್ಕೊಂಡು ತಾವು ಈ ಮಾಲೆಯಿಂದ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಒಂದು ದೇವರ ಹತ್ರ ತುಪ್ಪದ ದೀಪವನ್ನು ಇಟ್ಟು ಆ ದೇವರ ಮುಂದೆ ನಿಂತು ಅಥವಾ ಕೂತು ಒಂದು ಪದ್ಮಾಸನ ಆಗಲಿ ಸುಖಾಸನವಾಗಲಿ ಹಾಕ್ಕೊಂಡು ಈ ಮಾಲೆಯಿಂದ ಕನಿಷ್ಠ ಪಕ್ಷ 1008 ಸರಿ ಅಂತ ಮಾಡಬೇಕಂತ ಹೇಳುತ್ತೆ. ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಒಂದು 108 ಸರಿ, ಅಂದರೆ ಒಂದು ಮಾಲೆ, ಆ ಮಾಲೆಯಲ್ಲಿ 109 ಮಣಿ ಇರುತ್ತೆ, 108 ಸಾರಿ ಆದರೂ ಅದನ್ನು ಜಪ ಮಾಡೋದರಿಂದ, ಮಂತ್ರಗಳನ್ನು ಜಪ ಮಾಡೋದರಿಂದ ಖಂಡಿತವಾಗಲೂ ತಮಗೆ ಸಂತಾನ ದೋಷಗಳು ದೂರವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ನಾವು ಭಾವಿಸ್ಬೋದು. ಇದಕ್ಕೆ ಭಕ್ತಿಯೇ ಪ್ರಧಾನ. ಅದನ್ನು ಕೂಡ ತಾವು ಮನಸ್ಸಲ್ಲಿಟ್ಕೋಬೇಕಾಗತ್ತೆ. ಭಕ್ತಿಗೆ ಮೀರಿದ್ದ ಇನ್ನೊಂದು ಅಸ್ತ್ರ ಇಲ್ಲ. ಹಂಗಾಗಿ ಭಕ್ತಿಯಿಂದ ನಾವೇನು ಮಾಡಿದ್ರು ಆ ಪರಮಾತ್ಮನು ಕರುಣಿಸ್ತಾನೆ ಅಂತ ನಾವೆಲ್ಲರೂ ಮನಗಾಣಬೇಕಾಗಿರುತ್ತೆ. ಹಾಗಾಗಿ ಯಾರಿಗೆ ಸಂತಾನವಿಲ್ಲವೋ ಅವರೆಲ್ಲರೂ ಈ ಮಾಲೆಯನ್ನು ತರಿಸ್ಕೊಂಡು ಜಪಾದಿಗಳನ್ನು ಮಾಡಿ, ಜಪಗಳನ್ನು ಮಾಡಿ ಒಂದು ಉತ್ತಮ ಸಂತಾನವನ್ನು ಪಡಿತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ, ಯಾರಿಗೆ ಮಕ್ಕಳಿಲ್ವೋ ಅವರೆಲ್ಲರಿಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಸಂತಾನವನ್ನು ನೀಡಲಿ ಅಂತೇಳಿ ನಾನು ಆರಾಧಿಸುವಂತಹ ಪರಬ್ರಹ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತಮ್ಮೆಲ್ಲರಿಗೂ ಉತ್ತಮ ಸಂತಾನವಾಗಲಿ, ಈ ಲೋಕವೆಲ್ಲವೂ ಸುಖವಾಗಿ ಸಮೃದ್ಧಿಯಾಗಿರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಸ್ವಸ್ತಿ. ಪುತ್ರ ಜೀವ ಮಾಲೆ ಬೇಕಾದವರು ಇಲ್ಲಿ ನೀಡಿರುವ ನಂಬರ್ಗಳಿಗೆ ಸಂಪರ್ಕಿಸಿ. ಉತ್ಸವದಲ್ಲಿ ಲೈಕ್ ಮಾಡಿ, ನಿಮ್ಮ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ, ಸಲಹೆ ಸಂದೇಹಗಳಿಗಾಗಿ ಕಾಮೆಂಟ್ ಮಾಡಿ, ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಮಾಯಾಚಾರ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.